colleges, healthcare facilities, etc. So, ಬೇರೆ tax ಅಷ್ಟೇ ಕಲೆಕ್ಟ್ ಮಾಡ್ತಿಲ್ಲ, ಇಷ್ಟೆಲ್ಲ ಫೆಸಿಲಿಟೀಸ್ನ ಗೌರ್ಮೆಂಟ್ ಕೊಡ್ತಾ ಇದೆ. ದೀಸ್ ಎಕನಾಮಿಕ್ ಫಂಕ್ಷನ್ಸ್ ಆಫ್ ದ ಸ್ಟೇಟ್ ಹ್ಯಾವ್ ಟು ಬಿ ಟೇಕನ್ ಇನ್ ಟು ಅಕೌಂಟ್ ವೆನ್ ವಿ ವಾಂಟ್ ಟು ಡಿಸ್ಕ್ರೈಬ್ ದ ಎಕಾನಮಿ ಆಫ್ ದ ಕಂಟ್ರಿ. ಸೊ ನಮ್ಮ ಎಕಾನಮಿ ಕಂಡೀಷನ್ ಯಾವ ರೀತಿ ಇದೆ ನಮ್ಮ ದೇಶದಲ್ಲಿ ಅಂದರೆ ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡಿಬಿಟ್ಟು ಹೇಳಬೇಕು ಅಲ್ವಾ. ಅವರ್ಸ್ ಇಸ್ ಅ ಡೆವಲಪಿಂಗ್ ಕಂಟ್ರಿ, ವಿ ನೋ ದ್ಯಾಟ್. ಸೊ ಆಲ್ದೋ ಇಟ್ ಈಸ್ ಅ ಡೆವಲಪಿಂಗ್ ಕಂಟ್ರಿ, ಇಟ್ಸ್ ಗಿವಿಂಗ್ ಸೆವರಲ್ ಬೆನಿಫಿಟ್ಸ್ ಫಾರ್ ದ ಪೀಪಲ್, ದಟ್ ಈಸ್ ಫಾರ್ ದ ಹೌಸ್ ಹೋಲ್ಡ್ ಆ್ಯಂಡ್ ಫಾರ್ ದ ಕಂಪನೀಸ್ ಆಲ್ಸೋ, ದಟ್ ಈಸ್ ಫಾರ್ ದ ಫರ್ಮ್ಸ್ ಟು ಹ್ಯಾವ್ ದರ್ ಡೆವಲಪ್ಮೆಂಟ್ ಇನ್ ಫರ್ದರ್ ವೇ, ಇಸ್ನ್ ಇಟ್. ಸೊ ದಿಸ್ ಅಬೌಟ್ ದ ಫಂಕ್ಷನ್ ಆಫ್ ಗವರ್ಮೆಂಟ್. ದೆನ್ ವಾಟ್ ಈಸ್ ದ ಅದರ್ ಪಾರ್ಟ್ ಆಫ್ ದಿಸ್ ಕಾನ್ಸೆಪ್ಟ್, ದಟ್ ಈಸ್ ಹೌಸ್ ಹೋಲ್ಡ್ ಸೆಕ್ಟರ್. ನೌ ಲೆಟ್ ಅಸ್ ನೋ ಅಬೌಟ್ ಹೌಸ್ ಹೋಲ್ಡ್ ಸೆಕ್ಟರ್. Households. First, let us know the meaning of this household. So, as I said that household means what? They are the suppliers of the goods. Okay, suppliers of the goods means that is nothing but firms, producers agirbodu illa andre en tagotira, they are the suppliers of the raw materials. So, we can say that the families or the individuals who supply factors of production to the firms and which buy the goods and services from the firm is called as household. Companies ge yenen raw materials beko, different factors of production beko, land agirbodu, labor agirbodu, aita machinery agirbodu, idella different suppliers of factors of production, they can be called as what? Households. Bere supply maadibittu ಏನು ಫ್ಯಾಕ್ಟರ್ಸ್ ಬೇಕೋ ಸುಮ್ಮನೆ ಇರ್ತಾರ? ಇಲ್ಲ, ಪ್ರೊಡ್ಯೂಸ್ ಆಗಿರೋವಂಥ ಗೂಡ್ಸ್ನ ಯೂಸ್ ಕೂಡ ಮಾಡ್ತಾರೆ, ಅದಕ್ಕೆ ನಾವೇನಂತ ಕರಿತೀವಿ ಹೌಸ್ ಹೋಲ್ಡ್. ಸೊ ಕ್ಯಾನ್ ಯು ರೈಟ್ ದ ಮೀನಿಂಗ್ ಫಾರ್ ದಿಸ್ ಹೌಸ್ ಹೋಲ್ಡ್ ದೆನ್? ಇಟ್ ಮೀನ್ಸ್ ದ ಫ್ಯಾಮಿಲೀಸ್ ಆರ್ ದ ಇಂಡಿವಿಜುವಲ್ಸ್, ದ ಫ್ಯಾಮಿಲೀಸ್ ಆರ್ ಇಂಡಿವಿಜುವಲ್ಸ್ ಹೂ ಸಪ್ಲೈ the factors of production, the factors of production to the firms, to the firms and who buy the goods and services. Who buy the goods and services from the firm is known as or is called as household. Okay, who is a household here? ಯಾರು ಹೌಸ್ ಹೋಲ್ಡ್ ಅಂದರೆ ಏನಂತ ಅರ್ಥ ಮಾಡ್ಕೋಬೇಕು ನಾವಿಲ್ಲಿ? ದ ಫ್ಯಾಮಿಲೀಸ್ ಆರ್ ಇಂಡಿವಿಜುವಲ್ಸ್. ಓಕೆ, ಇಟ್ ಇನ್ಕ್ಲೂಡ್ಸ್ ವಾಟ್? ದ ಫ್ಯಾಮಿಲಿ ಆರ್ ದ ಇಂಡಿವಿಜುವಲ್ಸ್ ಹೂ ಸಪ್ಲೈ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಟು ದ ಫರ್ಮ್ಸ್, ಅಂದರೆ ರಾ ಮೆಟೀರಿಯಲ್ ಸಪ್ಲೈ ಮಾಡೋರು ಇರ್ಬೋದು. ಓಕೆ, ಅಗ್ರಿಕಲ್ಚರಲಿಸ್ಟ್, ಸೊ ಫಾರ್ಮರ್ಸ್ ಆಗಿರ್ಬೋದು, ಯಾರೇ ಆಗಲಿ. ಇಲ್ಲ ಅಂದರೆ ಕಾಟನ್ ಬೆಳೆದ್ಬಿಟ್ಟು ಅದನ್ನು ಫರ್ಮ್ಸಿಗೆ ಅಂದರೆ ಕಾಟನ್ ಮಿಲ್ಸಿಗೆ ಆಸ್ ಅ ರಾ ಮೆಟೀರಿಯಲ್ ಸಪ್ಲೈ ಮಾಡ್ತಿರೋರು ಇರ್ಬೋದು, ಯಾರೇ ಆಗಲಿ. ಆಮೇಲೆ ಆ್ಯಂಡ್ ಹೂ ಬೈ ದ ಗೂಡ್ಸ್ ಆ್ಯಂಡ್ ಸರ್ವೀಸಸ್, ಬೇರೆ ಸಪ್ಲೈ ಮಾಡ್ಸೋನು ಇರ್ತಾರ? ಫ್ಯಾಮಿಲೀಸ್ ಆಗಿರ್ಬೋದು, ಇಂಡಿವಿಜುವಲ್ಸ್ ಆಗಿರ್ಬೋದು, ಇಲ್ಲ ಅವ್ರಿಗೂ ಕೂಡ ತಮ್ಮ ಬೇಸಿಕ್ ನೀಡ್ಸ್ ಏನಿದೆ ಸ್ಯಾಟಿಸ್ಫೈ ಮಾಡ್ಕೊಳ್ಳಿಕ್ಕೆ ಗೂಡ್ಸ್ನ ಅಥವಾ ಪ್ರಾಡಕ್ಟ್ಸ್ನ ಅಥವಾ ಸರ್ವೀಸಸ್ನ ಪರ್ಚೇಸ್ ಮಾಡ್ತಾರೆ. ಸೊ ಅವ್ರಿಗೆ ನಾವೇನನ್ನು ಕರಿತೀವಿ? ಹೌಸ್ ಹೋಲ್ಡ್ಸ್. ಓಕೆ, ಸೊ ಹೌಸ್ ಹೋಲ್ಡ್ಸ್ ಮೀನ್ಸ್ ವಾಟ್? ದ ಫ್ಯಾಮಿಲೀಸ್ ಆರ್ ದ ಇಂಡಿವಿಜುವಲ್ಸ್ ಹೂ ಸಪ್ಲೈ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಟು ಹೂಮ್? ಟು ದ ಫರ್ಮ್ಸ್, ಕಂಪನೀಸ್ಗೆ ಸಪ್ಲೈ ಮಾಡ್ತಾ ಹೋಗ್ತಾರೆ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಗೂಡ್ಸ್ನ.
ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ, ಜೊತೆಗೆ ರೆಡಿ ಆಗಿರತ್ತಲ್ವ ತಯಾರಾಗಿರೋಂಥ ಗೂಡ್ಸ್ನ ಅಥವಾ ಪ್ರಾಡಕ್ಟ್ಸ್ನ ಕಂಪನಿಯಿಂದ ಪರ್ಚೇಸ್ ಮಾಡಿಬಿಟ್ಟು ಯೂಸ್ ಮಾಡ್ತಾರೆ ಯಾರು, ಹೌಸ್ ಹೋಲ್ಡ್ಸ್. ಓಕೆ, ಹಾಗಾದರೆ ಫರ್ದರ್ ಇನ್ ಡೀಟೇಲ್ ಏನಪ್ಪ ಇವ್ರದ್ದು ಫಂಕ್ಷನ್ ಆಗಾದರೆ ಅಂದರೆ, ಅಪಾರ್ಟ್ ಫ್ರಮ್ ದ ಫರ್ಮ್ಸ್ ಆ್ಯಂಡ್ ದ ಗವರ್ಮೆಂಟ್, ದರ್ ಈಸ್ ಅನದರ್ ಮೇಜರ್ ಸೆಕ್ಟಾರ್ ಇನ್ ದ ಎಕಾನಮಿ, ದಟ್ ಈಸ್ ಹೌಸ್ ಓಲ್ಡ್ ಅಲ್ವಾ. ಸೊ ನಾವು ಎಕನಾಮಿಕ್ ಏಜೆಂಟ್ ಅಂದ ತಕ್ಷಣ ಏನೇನು ಬಿಟ್ಕೋತೀವಿ, ಕನ್ಸ್ಯೂಮರ್ಸ್, ಪ್ರೊಡ್ಯೂಸರ್ಸ್, ಗವರ್ಮೆಂಟ್, ಬ್ಯಾಂಕ್ಸ್, ಕಾರ್ಪೊರೇಷನ್, ಈ ರೀತಿ ನೆನ್ಪು ಬರುತ್ತೆ. ಇದೆಲ್ಲ ಜೊತೆಗೆ ಇನ್ನೊಂದು ತುಂಬ ಎಕನಾಮಿಕ್ ಏಜೆಂಟ್ ದಟ್ ಇನ್ ದ ಮಾಡರ್ನ್ ಎಕಾನಮಿ ಈಸ್ ಹೌಸ್ ಓಲ್ಡ್. ಓಕೆ, ದೆನ್ ಎ ಹೌಸ್ ಓಲ್ಡ್ ಈಸ್ ಅ ಒನ್ ಆಫ್ ದ ಡಿಸಿಷನ್ ಮೇಕಿಂಗ್ ಯೂನಿಟ್. ಇವರು ಕೂಡ ತುಂಬ ಚೆನ್ನಾಗಿ ಡಿಸಿಷನ್ ತೊಗೋಬೇಕು. ಏನಪ್ಪ ಅಂದರೆ, ಈಗ ಫಾರ್ಮರ್ಸ್ ತಗೊಳ್ಳಿ, ಅವ್ರೇನು ಎಲ್ಲ ಬೆಳೆ ಬೆಳೆದಿರ್ತಾರೋ ಅಷ್ಟೂ ಕೂಡ ಸೇಲ್ ಮಾಡಲ್ಲ ಅಲ್ವಾ, ಮಾಡ್ತಾರ. ಸಪೋಸ್ ಈಗ ಒಬ್ಬ ಫಾರ್ಮರ್ ಇದ್ದಾರೆ, ಹತ್ತಿನ ಬೆಳೆದಿದ್ದಾರೆ, ಕಾಟನ್ ಬೆಳೆದಿದ್ದಾರೆ ಅಂದರೆ ಅಷ್ಟೂ ಕೂಡ ಒಂದೇ ಕಾಟನ್ ಮಿಲ್ಲಿಗೆ ಒಂದೇ ಸರಿ ಸೇಲ್ ಮಾಡ್ತಾರ, ಸಪ್ಲೈ ಮಾಡ್ತಾರ? ಇಲ್ಲ. ದೇ ವಿಲ್ ಬಿ ಟೇಕಿಂಗ್ ಅ ವೆರಿ ಗುಡ್ ಡಿಸಿಷನ್ ವೆನ್ ದ ಡಿಮ್ಯಾಂಡ್ ಈಸ್ ಮೋರ್, ವೆನ್ ದ ಪ್ರೈಸ್ ಈಸ್ ಮೋರ್ ಇನ್ ದ ಮಾರ್ಕೆಟ್, ದೇ ವಿಲ್ ಬಿ ಸೆಲ್ಲಿಂಗ್ ದಟ್, ಇಸ್ನ್ ಇಟ್? ಸೊ ಲೈಕ್ ವೈ ಸೋ ಮೆನಿ ಫಾರ್ಮರ್ಸ್ ಆರ್ ದೇರ್ ಹೂ ಆರ್ ಗ್ರೋಯಿಂಗ್ ಕಾಟನ್ ಅಲ್ವಾ. ಸೊ ಕಾಟನ್ ಮಿಲ್ಲಿಗೆ ಸೇಲ್ ಮಾಡಬೇಕು, ಸಪ್ಲೈ ಮಾಡಬೇಕು ಅಂದರೆ ಒಂದು ಡಿಮ್ಯಾಂಡ್ ಚೆನ್ನಾಗಿರಬೇಕು, ಅವಾಗ ಅದನ್ನು ಸಪ್ಲೈ ಮಾಡ್ತಾರೆ. ಯಾಕಂದರೆ ದೇ ವಾಂಟ್ ಅ ಪ್ರಾಫಿಟ್, ಇಸ್ನ್ ಇಟ್? ಫರ್ದರ್ ಪ್ರೋಸೆಸ್ ವಿಲ್ ಬಿ ಡನ್, ದೆನ್ ವಿ ದ ಟೆಕ್ಸ್ಟೈಲ್ ಮಿಲ್ ವಿಲ್ ಕನ್ವರ್ಟ್ ದಟ್ ಕಾಟನ್ ಇನ್ ಟು ಯಾನ್, ಆ್ಯಂಡ್ ದಟ್ ಯಾನ್ ವಿಲ್ ಬಿ ಕನ್ವರ್ಟೆಡ್ ಇನ್ ಟು ಕ್ಲಾತ್ಸ್, ಡಿಫ್ರೆಂಟ್ ಕಲರ್ಫುಲ್ ಕ್ಲಾತ್ಸ್ ಅಲ್ವಾ. ಸೊ ಹಾಗಾದರೆ ಇಲ್ಲೇನು ಮಾಡ್ತಾರೆ ಅಂದರೆ, ಹೌಸ್ ಹೋಲ್ಡ್ಸ್ ಆರ್ ದ ಓನರ್ಸ್ ಆಫ್ ದಿಸ್ ರಾ ಮೆಟೀರಿಯಲ್ಸ್ ಆರ್ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಾವು ಹೌಸ್ ಹೋಲ್ಡ್ಸನ್ನ ಅಥವಾ ಹೌಸ್ ಹೋಲ್ಡ್ ಸೆಕ್ಟರನ್ನು ನಾವು ಏನಂತ ಕರಿತೀವಿ, ದೇ ಆರ್ ದ ಓನರ್ಸ್. ಯಾಕೆ ಹೇಳಿ ಓನರ್ಸ್ ಅಂತ ಹೇಳ್ತಿದ್ದೀವಿ? ಬಿಕಾಸ್ ದೇ ಆರ್ ಗೋಯಿಂಗ್ ಟು ಸಪ್ಲೈ, ಇಸ್ನ್ ಇಟ್? ಸಪ್ಲೈ ದ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಫಾರ್ ಹೋಮ್, ಫಾರ್ ದ ಫರ್ಮ್. ಫರ್ಮ್ ಈಗ ಪ್ರೊಡಕ್ಷನ್ ಪ್ರೋಸೆಸ್ನ ಮಾಡಬೇಕು, ಪ್ರೊಡಕ್ಷನ್ ಆ್ಯಕ್ಟಿವಿಟಿನ ಮಾಡಬೇಕು ಅಂದರೆ ಅವ್ರಿಗೇನು ಬೇಕು? ಬೇಸಿಕಲಿ ರಾ ಮೆಟೀರಿಯಲ್ಸ್ ಬೇಕು ಅಲ್ವಾ. ಸೊ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಬೇಕು, ಅದನ್ನು ಸಪ್ಲೈ ಮಾಡೋವಂಥವ್ರು ಯಾರು? ಹೌಸ್ ಹೋಲ್ಡ್. ಸೊ ಹಾಗಾಗಿ ಅವ್ರನ್ನ ನಾವು ಓನರ್ಸ್ ಅಂತ ಕರಿತೀವಿ, ಬಿಕಾಸ್ ದೇ ಆರ್ ಗೋಯಿಂಗ್ ಟು ಸಪ್ಲೈ ದ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಫಾರ್ ದ ಫರ್ಮ್ಸ್. ಓಕೆ, ಲೈಕ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಎಕ್ಸೆಟ್ರಾ. ಸೊ ಲೇಬರ್ ಅಂದರೆ ದೇ ಆರ್ ದ ಪೀಪಲ್ ಅಗೇನ್ ಅಲ್ವಾ. ಸೊ ಜನಗಳು ಬೇಕು, ಪ್ರೊಡಕ್ಷನ್ ಆ್ಯಕ್ಟಿವಿಟಿ ಆಗಬೇಕು ಅಂದರೆ ಜನಗಳಿಲ್ಲದೆ ಆಗತ್ತಾ? ವಿ ನೀಡ್ ವರ್ಕರ್ಸ್, ಲೇಬರ್ಸ್ ಟು ಅಂಡರ್ಗೋ ದಿಸ್ ಪ್ರೊಡಕ್ಷನ್ ಪ್ರೋಸೆಸ್. ದೆನ್ ಈವನ್ ವಿ ರಿಕ್ವೈರ್ ಲ್ಯಾಂಡ್. ಲ್ಯಾಂಡ್ ಅಂದರೆ ಸ್ವಂತ ಜಾಗದಲ್ಲೇ ಒಂದು ಬಿಸ್ನೆಸ್ ಎಂಟಿಟಿನ ಕಂಡಕ್ಟ್ ಮಾಡ್ತಾ ಇರ್ಬೋದು ಫರ್ಮ್, ಅಥವಾ ಆನ್ ರೆಂಟ್ ಬೇಸಿಸ್ ಬಿಸ್ನೆಸ್ ಆ್ಯಕ್ಟಿವಿಟಿನ ನಡೆಸ್ತಿರ್ಬೋದು. ಅದನ್ನು ಯಾರು ಕೊಡ್ತಾರೆ? ಅಗೇನ್ ಅದರ್ ಇಂಡಿವಿಜುವಲ್ಸ್ ಅಲ್ವಾ. ಬೇರೆ ಇಂಡಿವಿಜುವಲ್ಸಿಂದ ಪಡಿತೀರಾ ಇಲ್ಲ ಬೇರೆ ಫ್ಯಾಮಿಲೀಸಿಂದನಾದ್ರು ನೀವು ಆ ಲ್ಯಾಂಡ್ನ ರೆಂಟ್ ಬೇಸಿಸ್ ಮೇಲೆ ತೊಗೋತೀರಾ, ಗೊತ್ತಾನೆ? ಹಾಗಾದರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಆರ್ ದ ರಿಸೋರ್ಸಸ್ ವಿಚ್ ಆರ್ ಯೂಸ್ ಟು ಪ್ರೊಡ್ಯೂಸ್ ಗೂಡ್ಸ್ ಆ್ಯಂಡ್ ಸರ್ವೀಸ್. ಇಲ್ಲಿ ಇನ್ನೊಂದು ತಿಳ್ಕೋಬೇಕು, ಬೇರೆ ನಾವು ಗೂಡ್ಸ್ ಅಷ್ಟೇ ಅಲ್ಲ, ವಿ ಮೇ ಪ್ರೊಡ್ಯೂಸ್ ಅ ಸರ್ವೀಸ್ ಆಲ್ಸೋ, ವಿ ಮೇ ಗಿವ್ ದ ಸರ್ವೀಸ್ ಆಲ್ಸೋ. ಓಕೆ, ದೀಸ್ ಪೀಪಲ್ ವರ್ಕ್ ಇನ್ ಫರ್ಮ್ಸ್ ದಟ್ ಈಸ್ ಆ್ಯಸ್ ಅ ಲೇಬರ್ಸ್ ಆರ್ ದ ವರ್ಕರ್ಸ್ ಆ್ಯಂಡ್ ಅರ್ನ್ ವೇಜಸ್ ಅಲ್ವಾ. ಸೊ ಅದೇ ಜನಗಳು ಇಲ್ಲ ಬೇರೆ ಯಾರೇ ತಗೊಳ್ಳಿ, ಪಬ್ಲಿಕ್ ಇನ್ ದ ಸೊಸೈಟಿ ವಿಲ್ ಬಿ ಜಾಯ್ನಿಂಗ್ ದ ಫ್ಯಾಕ್ಟ್ರಿ ಆ್ಯಂಡ್ ದೇ ವಿಲ್ ಬಿ ವರ್ಕಿಂಗ್ ದೇರ್ ಆ್ಯಸ್ ಅ ವರ್ಕರ್ಸ್ ಆರ್ ಲೇಬರ್ಸ್. ಸೊ ಆ್ಯಸ್ ಅ ರಿಸಲ್ಟ್ ವಾಟ್ ಡೂ ದೇ ಗೆಟ್? ಅವ್ರಿಗೇನು ಸಿಗುತ್ತೆ? ವೇಜ್ ಆಗಿ ಸಿಗತ್ತೆ ಅಲ್ವಾ. ಡೈಲಿ ಬೇಸಸ್ಸಲ್ಲಿ ನಾವು ಅವ್ರಿಗೆ ವೇಜಸ್ನ ಕೊಡ್ತೀವಿ. ಹಾಗಾಗಿ ನಾವು ಇಲ್ಲೇನು ತಿಳ್ಕೋಬೇಕು, ಹೌಸ್ ಹೋಲ್ಡ್ಸ್ ಅಂದ ತಕ್ಷಣ ಬೇರೆ ಲೇಬರ್ ಸರ್ವಿಸ್ ಸಿಗತ್ತೆ ಅಂತ ಅಲ್ಲ, ಲೇಬರ್ ಸರ್ವಿಸ್ ಇರ್ಬೋದು, ದೇ ಆರ್ ದ ಸಪ್ಲೈಯರ್ಸ್ ಆಫ್ ದ ಡಿಫ್ರೆಂಟ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಫಾರ್ ದ ಕಂಪನಿ ಆ್ಯಂಡ್ ಈವನ್ ದೇ ಮೇ ಪ್ರೊವೈಡ್ ದ ಲ್ಯಾಂಡ್ ಆಲ್ಸೋ. ಇಟ್ ಡಿಪೆಂಡ್ಸ್. ದೇ ಆರ್ ದ ಒನ್ಸ್ ಹೂ ವರ್ಕ್ ಇನ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಅಲ್ವಾ. ಬೇರೆ ಲೇಬರ್ಸ್ ಅಂದರೆ ಫ್ಯಾಕ್ಟ್ರೀಸ್. ಓಕೆ, ಸೊ ಬೇರೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಎಂಪ್ಲಾಯೀಸ್ ಆಗಿ ವರ್ಕ್ ಮಾಡ್ತಿರ್ಬೋದು. ಇಲ್ಲ ಪ್ರೈವೇಟ್ ಎಂಟರ್ಪ್ರೈಸಸ್ಸಲ್ಲೇ ಎಂಪ್ಲಾಯ್ ಆಗಿ ವರ್ಕ್ ಮಾಡ್ತಿದ್ದಾರೆ ಅಂದರೆ ದೇ ವಿಲ್ ಬಿ ಗೆಟ್ಟಿಂಗ್ ವಾಟ್ ಸ್ಯಾಲರೀಸ್ ಫಾರ್ ದೇರ್ ವರ್ಕ್ ಅಲ್ವಾ. ಗೌರ್ಮೆಂಟ್ ಇನ್ಸ್ಟಿಟ್ಯೂಷನಲ್ಲಿ ವರ್ಕ್ ಮಾಡಿ ಇಲ್ಲ ಪ್ರೈವೇಟ್ ಇನ್ಸ್ಟಿಟ್ಯೂಷನಲ್ಲಿ ಆಗಲಿ, ಇಫ್ ಯು ಆರ್ ವರ್ಕಿಂಗ್ ಆ್ಯಸ್ ಎ ಎಂಪ್ಲಾಯ್ ದೆನ್ ಯು ವಿಲ್ ಬಿ ಗೆಟ್ಟಿಂಗ್ ವಾಟ್ ಸ್ಯಾಲರೀಸ್. ಓಕೆ, ದ ಮೇಜರ್ ಡಿಫ್ರೆನ್ಸ್ ಇಯರ್ ಈಸ್ ಲೇಬರ್ ಮೀನ್ಸ್ ಯು ವಿಲ್ ಬಿ ಗೆಟ್ಟಿಂಗ್ ವಾಟ್ ವೇಜ್. ಓಕೆ, ಎಂಪ್ಲಾಯ್ ಮೀನ್ಸ್ ಯು ವಿಲ್ ಬಿ ಗೆಟ್ಟಿಂಗ್ ಅ
salary. How? On monthly basis. ಅಲ್ವಾ ಇದು ಆದರೆ ಡೈಲಿ ಬೇಸಿಸ್ ಇರ್ಬೋದು, ಇಲ್ಲ ವೀಕ್ಲಿ ಬೇಸಿಸ್ ಕೊಡ್ತಾರೆ. ಯಾರಿಗೆ? ಲೇಬರ್ಸ್ಗೆ, ವೇಜಸ್ನ. ಎಂಪ್ಲಾಯಿ ಆದರೆ ಆನ್ ಮಂತ್ಲಿ ಬೇಸಿಸ್. ಓಕೆ, ದೆನ್ ವಿ ಕ್ಯಾನ್ ಸೇ ದ್ಯಾಟ್ ದಿಸ್ ಸ್ಯಾಲರಿ ಆರ್ ದ ವೇಜ್ ವಿಲ್ ಬಿ ಡಿಪೆಂಡಿಂಗ್ ಆನ್ ವಾಟ್ ದ ಪ್ರಾಫಿಟ್ಸ್ ಅರ್ನ್ಡ್ ಬೈ ದ ಫರ್ಮ್ಸ್. ಪ್ರಾಫಿಟ್ ತುಂಬಾ ಚೆನ್ನಾಗಿ ಬರ್ತಿದೆ ಕಂಪನೀಸ್ಗೆ, ಫರ್ಮ್ಸ್ಗೆ ಅಂದಾಗ ಸೊ ಜಾಸ್ತಿ ವೇಜಸ್ನ ಕೊಡೋ ಚಾನ್ಸಸ್ ಇರುತ್ತೆ ಲೇಬರ್ಸ್ಗೆ, ಇಲ್ಲ ಎಂಪ್ಲಾಯೀಸ್ಗೆ ರೆಗ್ಯುಲರ್ ಆಗಿ ಇನ್ಕ್ರಿಮೆಂಟ್ ಆಗ್ತಾ ಇರುತ್ತೆ, ಬೋನಸ್ ಕೂಡ ಕೊಡ್ತಾ ಹೋಗುತ್ತೆ ಫರ್ಮ್ಸು. ಇಂಡೀಡ್ ದ ಮಾರ್ಕೆಟ್ ಇನ್ ವಿಚ್ ದ ಫರ್ಮ್ ಸೆಲ್ ದರ್ ಪ್ರಾಡಕ್ಟ್ಸ್ ಕುಡ್ ನಾಟ್ ಹ್ಯಾವ್ ಬೀನ್ ಫಂಕ್ಷನಿಂಗ್ ವಿತೌಟ್ ದ ಡಿಮ್ಯಾಂಡ್ ಕಮಿಂಗ್ ಫ್ರಮ್ ದ ಹೌಸ್ ಹೋಲ್ಡ್ಸ್. ಏನು ಕಂಪನೀಸ್ ಅಥವಾ ಫರ್ಮ್ಸ್ ಅಂತ ಕರಿತೀವೋ ಇಲ್ಲೇನಾಗುತ್ತೆ, ದೇ ವಿಲ್ ಪ್ರೊಡ್ಯೂಸ್ ಪ್ರಾಡಕ್ಟ್ಸ್ ಆರ್ ಗೂಡ್ಸ್ ಅಲ್ವಾ. ಸೊ ಈ ಗೂಡ್ಸಿಗೆ ಡಿಮ್ಯಾಂಡ್ ಬೇಕು ಅಂದರೆ ಯಾರು ಕ್ರಿಯೇಟ್ ಮಾಡೋದು? ಹೌಸ್ ಹೋಲ್ಡ್. ಓಕೆ, ಸೊ ಎನ್ಸ್ ವಿ ಸೇ ದ್ಯಾಟ್ ಇಟ್ ಈಸ್ ಇಂಟರ್ ಡಿಪೆಂಡೆಂಟ್ ಇನ್ ನೇಚರ್. ಓಕೆ, ಎಕನಾಮಿಕ್ ಏಜೆಂಟ್ಸ್ ವಾಟ್ ವಿ ಸೆಡ್ ಇಟ್ ಇನ್ಕ್ಲೂಡ್ಸ್ ಕನ್ಸ್ಯೂಮರ್ಸ್, ಪ್ರೊಡ್ಯೂಸರ್ಸ್, ಕಾರ್ಪೊರೇಷನ್, ಬ್ಯಾಂಕ್ಸ್, ಗೌರ್ಮೆಂಟ್. ನೋ, ಇಟ್ ಈಸ್ ಆಲ್ ಇಂಟರ್ ರಿಲೇಟೆಡ್ ಟು ಈಚ್ ಅದರ್. ಯಾಕೆ ಅಂದರೆ ಕಸ್ಟಮರ್ಸ್ ಅಥವಾ ಸಪ್ಲಾಯರ್ಸ್ ಯಾರೇ ಆಗಲಿ, ಲೇಬರ್ಸ್ ಆಗಲಿ, ಅವ್ರಿಗೆ ಹೋಗಲ್ಲಿ ಪ್ರೊಡಕ್ಷನ್ ಯೂನಿಟಲ್ಲಿ ವರ್ಕ್ ಮಾಡಲಿಲ್ಲ ಅಂದರೆ ಪ್ರೊಡಕ್ಷನ್ ಪ್ರೋಸೆಸ್ ಕಂಪ್ಲೀಟ್ ಆಗಲ್ಲ ಅಲ್ವಾ. ಸೊ ಕಸ್ಟಮರ್ಸು ಪ್ರಾಡಕ್ಟ್ಸಿಗೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಿಲ್ಲ. ಕಸ್ಟಮರ್ಸ್ ಅಂದರೆ ಎಲ್ಲಿ? ಹೌಸ್ ಹೋಲ್ಡ್ ಅಲ್ವಾ. ಈ ಸೆಕ್ಟರಿಂದ ಡಿಮ್ಯಾಂಡ್ ಇಲ್ಲ ಅಂದರೆ ಇಲ್ಲಿ ಫರ್ಮ್ಸಿಂದ ಪ್ರೊಡ್ಯೂಸ್ ಆಗಿರುವಂಥ ಗೂಡ್ಸ್ಗೂ ಕೂಡ ಯೂಸ್ ಇರೋದಿಲ್ಲ. ಸೊ ಎನ್ಸ್ ವಿ ಸೇ ದ್ಯಾಟ್ ಬೋತ್ ಆರ್ ಆಲ್ ದ ಡಿಫ್ರೆಂಟ್ ಎಕನಾಮಿಕ್ ಏಜೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಬಟ್ ಯು ಆರ್ ಜಸ್ಟ್ ವಿ ಹ್ಯಾವ್ ಎಕ್ಸ್ಪ್ಲೇನ್ ದ ಗೌರ್ಮೆಂಟ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್ ಫಂಕ್ಷನ್ಸ್. ಓಕೆ, ದಿಸ್ ಅಬೌಟ್ ದ ರೋಲ್ ಆಫ್ ಗೌರ್ಮೆಂಟ್ ಆ್ಯಂಡ್ ಹೌಸ್ ಹೋಲ್ಡ್ ಸೆಕ್ಟರ್ ಇನ್ ಬೋತ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್. ಸೊ ಇನ್ ಟುಡೇಸ್ ಕ್ಲಾಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ ವರ್ಕಿಂಗ್ ಆಫ್ ಅ ಎಕಾನಮಿ ಇನ್ ಅ ಕ್ಯಾಪಿಟಲಿಸ್ಟ್ ಕಂಟ್ರಿ ಆ್ಯಂಡ್ ದೆನ್ ದ ರೋಲ್ ಆಫ್ ಹೌಸ್ ಹೋಲ್ಡ್ ಆ್ಯಂಡ್ ಗೌರ್ಮೆಂಟ್ ಇನ್ ದ ಡೆವಲಪಿಂಗ್ ಆ್ಯಂಡ್ ಡೆವಲಪ್ಡ್ ಕಂಟ್ರೀಸ್. ಫರ್ದರ್ ಅಲ್ ಕಂಟಿನ್ಯೂ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.